ವಿಶ್ವವಿಖ್ಯಾತ ನಂದಿ ಗಿರಿಧಾಮದ ಜೊತೆಗೆ ಪಂಚಗಿರಿಗಳ ನಾಡು ಎನಿಸಿರುವ ಚಿಕ್ಕಬಳ್ಳಾಪುರ ಫಲಪುಷ್ಪ ಕೃಷಿಯಿಂದ ಗಮನ ಸೆಳೆದಿರುವ ಜಿಲ್ಲಾ ಕೇಂದ್ರವಾಗಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಮಹತ್ವದ ಸ್ಥಾನ ಪಡೆದಿದೆ. 2008ರಲ್ಲಿ ಕೋಲಾರ ಜಿಲ್ಲೆಯಿಂದ ವಿಭಜನೆಗೊಂಡು ಪ್ರತ್ಯೇಕ ಜಿಲ್ಲಾ ಕೇಂದ್ರವಾಗಿ ಚಿಕ್ಕಬಳ್ಳಾಪುರ ರೂಪುಗೊಂಡಿತು. 4 ಹೋಬಳಿಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ಸಾಮಾನ್ಯ ವರ್ಗಕ್ಕೆ ಮೀಸಲಾದ ವಿಧಾನಸಭಾ ಕ್ಷೇತ್ರ. ಅರ್ಕಾವತಿ, ಚಿತ್ರಾವತಿ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ನದಿಗಳ ನಾಡಾಗಿರುವ ಚಿಕ್ಕಬಳ್ಳಾಪುರ ರೇಷ್ಮೆ, ರಾಗಿ, ದ್ರಾಕ್ಷಿ, ಹೂವು, ಹಣ್ಣು, ತರಕಾರಿಗಳ ಕೃಷಿಗೆ ಪ್ರಖ್ಯಾತವಾಗಿದೆ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟೂರಾದ ಮುದ್ದೇನಹಳ್ಳಿ, ನಂದಿಗ್ರಾಮದ ಪ್ರಸಿದ್ಧ ಭೋಗನಂದೀಶ್ವರ ದೇವಾಲಯ, ರಂಗಸ್ಥಳ, ಸ್ಕಂದಗಿರಿ ಮತ್ತು ಇತ್ತೀಚೆಗೆ ಇಶಾ ಫೌಂಡೇಶನ್ನಿಂದ ನಿರ್ಮಾಣವಾಗಿರುವ ಆದಿಯೋಗಿ ಪ್ರತಿಮೆ ಪ್ರಮುಖ ಪ್ರವಾಸಿ ತಾಣಗಳಾಗಿವೆ. ರಾಜಕೀಯವಾಗಿಯೂ ಗಮನ ಸೆಳೆದಿರುವ ಈ ಕ್ಷೇತ್ರದಲ್ಲಿ ಈವರೆಗೆ 9 ಬಾರಿ ಕಾಂಗ್ರೆಸ್, 4 ಬಾರಿ ಪಕ್ಷೇತರ ಹಾಗೂ ತಲಾ 1 ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಶಾಸಕರು ಆಯ್ಕೆಯಾಗಿದ್ದಾರೆ. ಹಾಲಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ 2013ರಿಂದ 3 ಬಾರಿ ಶಾಸನಸಭೆಗೆ ಚುನಾಯಿತರಾಗಿದ್ದಾರೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2,07,850 ಮತದಾರರಿದ್ದಾರೆ. ಆ ಪೈಕಿ 1,02,457 ಪುರುಷರು, 1,05,373 ಮಹಿಳೆಯರು ಹಾಗೂ 20 ತೃತೀಯ ಲಿಂಗಿ ಮತದಾರರಿದ್ದಾರೆ. ಇದೇ ಮೊದಲ ಬಾರಿಗೆ ಮತದಾನದ ಅವಕಾಶ ಪಡೆದಿರುವ 5,616 ಯುವ ಮತದಾರರು, 80 ವರ್ಷ ಮೀರಿದ 5,061 ಹಿರಿಯ ಮತದಾರರಿದ್ದಾರೆ. 2,786 ದಿವ್ಯಾಂಗ ಮತದಾರರು ಮತದಾನದ ಅವಕಾಶ ಪಡೆದಿದ್ದು, ಕ್ಷೇತ್ರದಲ್ಲಿ ಈ ಬಾರಿ 282 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ.